ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಸಬ್ಬಹ ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಲ್ ಅರ್ದ್ ವಹುವಲ್ ಅಜೀಜುಲ್ ಹಕೀಮ್. ಭೂಮಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವು ಅಲ್ಲಾಹನನ್ನು ಜಪಿಸಿದೆ, ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಲಹು ಮುಲ್ಕು ಸಮಾವಾತಿ ವಲ್ ಅರ್ದ್ ಯುಹಿ ವಯುಮೀತ್ ವಹುವ ಅಲಾ ಕುಲ್ಲಿ ಶೈಇನ್ ಖದೀರ್. ಭೂಮಿ ಆಕಾಶಗಳ ಸಾಮ್ರಾಜ್ಯದ ಒಡೆಯನು ಅವನೇ ಆಗಿರುತ್ತಾನೆ. ಅವನೇ ಜೀವನ ನೀಡುತ್ತಾನೆ ಮತ್ತು ಮರಣ ಕೊಡುತ್ತಾನೆ. ಅವನು ಸಕಲ ವಿಷಯಗಳ ಸಾಮರ್ಥ್ಯವುಳ್ಳವನು. ಹುವಲ್ ಅವ್ವಲು ವಲ್ ಆಖಿರು ವಜ್ಜಾಹಿರು ವಲ್ ಬಾತಿನ್ ವಹುವ ಬಿಕುಲ್ಲಿ ಶೈಇನ್ ಅಲೀಮ್. ಆದಿಯು ಅವನೇ, ಅಂತ್ಯನೂ ಅವನೇ, ಮತ್ತು ಅಭಿವ್ಯಕ್ತನೂ ಅವನೇ, ರಹಸ್ಯನೂ ಅವನೇ, ಮತ್ತು ಅವನು ಸಕಲ ವಿಷಯಗಳ ಜ್ಞಾನವುಳ್ಳವನು. ಹುವಲ್ಲದಿ ಖಲಕಸ್ ಸಮಾವಾತಿ ವಲ್ ಅರ್ದ್ ಫಿ ಸಿತ್ತತಿ ಅಯ್ಯಾಮಿನ್ ಥುಮ್ಮಸ್ತವಾ ಅಲಲ್ ಅರ್ಶ್ يعلم ما يلج في الأرض وما يخرج منها وما ينزل من السماء وما يعرج فيها وهو معكم أينما كنتم والله بما تعملون بصير. ಭೂಮಿ ಆಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದವನು ಅವನೇ. ಅನಂತರ ವಿಶ್ವಸಿಂಹಾಸನಾರೂಢನಾದನು. ಭೂಮಿಯೊಳಗೆ ಹೋಗುವ, ಅದರಿಂದ ಹೊರಬರುವ, ಮತ್ತು ಆಕಾಶದಿಂದ ಇಳಿಯುವ ಮತ್ತು ಅದಕ್ಕೆ ಏರಿ ಹೋಗುವ ಎಲ್ಲ ವಸ್ತುಗಳ ಜ್ಞಾನ ಅವನಿಗಿದೆ. ನೀವೆಲ್ಲಿದ್ದರೂ ಅವನು ನಿಮ್ಮ ಜೊತೆಗಿದ್ದಾನೆ. ನೀವು ಮಾಡುವುದೆಲ್ಲವನ್ನು ಅವನು ನೋಡುತ್ತಿದ್ದಾನೆ. ಲಹು ಮುಲ್ಕು ಸಮಾವಾತಿ ವಲ್ ಅರ್ದ್ ವಇಲಲ್ಲಾಹಿ ತುರ್ಜಉಲ್ ಉಮೂರ್. ಭೂಮಿ ಆಕಾಶಗಳ ಸಾಮ್ರಾಜ್ಯದ ಒಡೆಯನು ಅವನೇ, ಮತ್ತು ಸಕಲ ವಿಷಯಗಳು ತೀರ್ಮಾನಕ್ಕಾಗಿ ಅವನ ಕಡೆಗೆ ಮರಳಿಸಲ್ಪಡುತ್ತವೆ. ಯೂರಿಜುಲ್ ಲೈಲ ಫಿನ್ ನಹರಿ ವಯೂರಿಜುನ್ ನಹರ ಫಿಲ್ ಲೈಲ್ ವಹುವ ಅಲೀಮುನ್ ಬಿದಾತಿಸ್ ಸುದೂರ್. ರಾತ್ರಿಯನ್ನು ಹಗಲಿನೊಳಗೂ, ಹಗಲನ್ನು ರಾತ್ರಿಯೊಳಗೂ ಅವನೇ ಪೋಣಿಸುತ್ತಾನೆ. ಹೃದಯಗಳೊಳಗೆ ಅವಿತುಕೊಂಡಿರುವ ರಹಸ್ಯಗಳನ್ನು ಅವನು ಬಲ್ಲನು. ಆಮಿನು ಬಿಲ್ಲಾಹಿ ವರಸೂಲಿಹಿ ವಅನ್ಫಿಕು ಮಿಮ್ಮಾ ಜಅಲಕುಂ ಮುಸ್ತಖ್ಲಫೀನ ಫೀಹ್ ಫಲ್ಲದೀನ ಆಮನು ಮಿನ್ಕುಂ ವಅನ್ಫಕು ಲಹುಂ ಅಜ್ರುನ್ ಕಬೀರ್. ಅಲ್ಲಾಹು ಮತ್ತು ಅವನ ಸಂದೇಶವಾಹಕನ ಮೇಲೆ ವಿಶ್ವಾಸವಿರಿಸಿರಿ. ಅವನು ಯಾವ ವಸ್ತುಗಳ ಮೇಲೆ ನಿಮ್ಮನ್ನು ಪ್ರತಿನಿಧಿಯಾಗಿ ಮಾಡಿರುವನೋ ಅವುಗಳಿಂದ ಖರ್ಚು ಮಾಡಿರಿ. ನಿಮ್ಮ ಪೈಕಿ ಸತ್ಯವಿಶ್ವಾಸ ಸ್ವೀಕರಿಸುವವರಿಗೆ ಮತ್ತು ಸಂಪತ್ತನ್ನು ಖರ್ಚು ಮಾಡುವವರಿಗೆ ಮಹಾ ಪ್ರತಿಫಲವಿದೆ. ವಮಾ ಲಕುಮ್ ಲಾ ತುಮಿನೂನ ಬಿಲ್ಲಾಹಿ ವರ್ರಸೂಲು ಯದಉಕುಮ್ ಲಿತುಮಿನೂ ಬಿರಬ್ಬಿಕುಮ್ والرسول يدعوكم لتؤمنوا بربكم وقد أخذ ميثاقكم إن كنتم مؤمنين. ನಿಮಗೇನಾಗಿದೆ? ಸಂದೇಶವಾಹಕನು ನಿಮಗೆ ನಿಮ್ಮ ಒಡೆಯನ ಮೇಲೆ ವಿಶ್ವಾಸವಿರಿಸಲು ಕರೆ ನೀಡುತ್ತಿದ್ದರೂ ನೀವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದಿಲ್ಲವೇಕೆ? ನೀವು ನಿಜಕ್ಕೂ ವಿಶ್ವಾಸಿಗಳಾಗಿದ್ದರೆ ಅವನು ನಿಮ್ಮಿಂದ ವಚನ ಪಡೆದಿರುತ್ತಾನೆ. ಹುವಲ್ಲದಿ ಯುನಜ್ಜಿಲು ಅಲಾ ಅಬ್ದಿಹಿ ಆಯಾತಿನ್ ಬೈನಾತಿನ್ ಲಿಯುಖ್ರಿಜಕುಂ ಮಿನಜ್ಜುಲುಮಾತಿ ಇಲನ್ ನೂರ್ ವಇನ್ನಲ್ಲಾಹ ಬಿಕುಂ ಲರೌಫುರ್ ರಹೀಮ್. ನಿಮ್ಮನ್ನು ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದೆಡೆಗೆ ತರಲಿಕ್ಕಾಗಿ ತನ್ನ ದಾಸನ ಮೇಲೆ ಸುಸ್ಪಷ್ಟ ಸೂಕ್ತಗಳನ್ನು ಅವತೀರ್ಣಗೊಳಿಸುತ್ತಿರುವವನು ಅಲ್ಲಾಹನೇ ತಾನೆ. ವಾಸ್ತವದಲ್ಲಿ ಅಲ್ಲಾಹನು ನಿಮ್ಮ ಪಾಲಿಗೆ ಮಹಾ ವತ್ಸಲನೂ ಕರುಣಾಮಯ್ಯೂ ಆಗಿರುತ್ತಾನೆ. ವಮಾ ಲಕುಂ ಅಲ್ಲಾ ತುನ್ಫಿಕು ಫೀ ಸಬೀಲಿಲ್ಲಾಹಿ ವಲಿಲ್ಲಾಹಿ ಮೀರಾತುಸ್ ಸಮಾವಾತಿ ವಲ್ ಅರ್ದ್ ಲಾ ಯಸ್ತವಿ ಮಿನ್ಕುಂ ಮನ್ ಅನ್ಫಕ ಮಿನ್ ಕಬ್ಲಿಲ್ ಫತ್ಹ್ ವಕಾತಲ್ أولئك أعظم درجة من الذين أنفقوا من بعد وقاتلوا وكلا وعد الله الحسنى والله بما تعملون خبير.
ನೀವು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡದಿರಲು ಕಾರಣವಾದರೂ ಏನು? ವಸ್ತುತಃ ಭೂಮಿ ಆಕಾಶಗಳ ಉತ್ತರಾಧಿಕಾರವು ಅಲ್ಲಾಹನದೇ ಆಗಿದೆ. ನಿಮ್ಮ ಪೈಕಿ ವಿಜಯಪ್ರಾಪ್ತಿಯ ಬಳಿಕ ಖರ್ಚು ಮಾಡುವವರು ಮತ್ತು ಹೋರಾಟ ನಡೆಸುವವರು ವಿಜಯ ಪ್ರಾಪ್ತಿಗಿಂತ ಮುಂಚೆ ಖರ್ಚು ಮಾಡಿದವರಿಗೆ ಹಾಗೂ ಹೋರಾಟ ನಡೆಸಿದವರಿಗೆ ಸರಿಸಮಾನರಾಗಲಾರರು. ಅವರ ಪದವಿಯು ಅನಂತರ ಖರ್ಚು ಮಾಡಿದವರ ಹಾಗೂ ಹೋರಾಟ ನಡೆಸಿದವರಿಗಿಂತ ಉನ್ನತವಾಗಿದೆ. ಆದಾಗ್ಯೂ ಅಲ್ಲಾಹನು ಉಭಯತರಿಗೂ ಉತ್ತಮ ವಾಗ್ದಾನಗಳನ್ನಿತ್ತಿದ್ದಾನೆ. ನೀವು ಮಾಡುವುದೆಲ್ಲವನ್ನು ಅಲ್ಲಾಹನು ಬಲ್ಲನು. ಅಲ್ಲಾಹನಿಗೆ ಸಾಲ ಕೊಡುವವನಾರಿದ್ದಾನೆ, ಅತ್ಯುತ್ತಮ ಸಾಲ. ಅಲ್ಲಾಹು ಅದನ್ನು ಹಲವಾರು ಪಟ್ಟು ಹೆಚ್ಚಿಸಿಕೊಡುವನು ಮತ್ತು ಅವನಿಗೆ ಅತ್ಯುತ್ತಮ ಪ್ರತಿಫಲವಿದೆ. ಯೌಮ ತರಲ್ ಮುಮಿನೀನ ವಲ್ ಮುಮಿನಾತಿ ಯಸಾ ನೂರುಹುಂ ಬೈನ ಐದಿಹಿಂ ವಬಿ ಐಮಾನಿಹಿಂ ಬುಶ್ರಾಕುಮುಲ್ ಯೌಮ ಜನ್ನಾತುನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರು ಖಾಲಿದೀನ ಫೀಹಾ ಧಾಲಿಕ ಹುವಲ್ ಫೌಜುಲ್ ಅಜೀಂ. ಅಂದು ನೀವು ಸತ್ಯವಿಶ್ವಾಸಿಗಳನ್ನು ಸತ್ಯವಿಶ್ವಾಸಿನಿಯರನ್ನು ನೋಡುವಾಗ ಅವರ ಪ್ರಕಾಶವು ಅವರ ಮುಂದೆಯೂ ಅವರ ಬಲಭಾಗದಲ್ಲೂ ಸಾಗುತ್ತಿರುವುದು. ಆಗ ಅವರೊಡನೆ ಇಂದು ನಿಮಗೆ ಶುಭವಾರ್ತೆಯಿದೆ ಎನ್ನಲಾಗುವುದು. ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಿದ್ದು ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. ಇದೇ ಮಹಾಯಶಸ್ಸು. ಯೌಮ ಯಕೂಲುಲ್ ಮುನಾಫಿಕೂನ ವಲ್ ಮುನಾಫಿಕಾತು ಲಿಲ್ಲದೀನ ಆಮನು ಉಂದುರೂನಾ ನಕ್ತಬಿಸ್ ಮಿನ್ ನೂರಿಕುಂ ಕೀಲ ಅರ್ಜಿಉ ವರಾಅಕುಂ ಫಲ್ತಮಿಸು ನೂರಾ ಫದುರಿಬ ಬೈನಹುಂ ಬಿಸೂರಿನ್ ಲಹು ಬಾಬ್ باب باطنه فيه الرحمة وظاهره من قبله العذاب. ಅಂದು ಕಪಟ ವಿಶ್ವಾಸಿಗಳಾದ ಪುರುಷರು ಮತ್ತು ಸ್ತ್ರೀಯರು ಸತ್ಯವಿಶ್ವಾಸಿಗಳೊಡನೆ, ನಿಮ್ಮ ಪ್ರಕಾಶದಿಂದ ನಾವು ಒಂದಿಷ್ಟು ಪ್ರಯೋಜನ ಪಡೆಯುವಂತಾಗಲು ನೀವು ಸ್ವಲ್ಪ ನಮ್ಮ ಕಡೆಗೆ ನೋಡಿರಿ ಎನ್ನುವರು. ಆದರೆ ಅವರೊಡನೆ, ಹಿಂದಕ್ಕೆ ಸರಿಯಿರಿ, ನಿಮ್ಮ ಪ್ರಕಾಶವನ್ನು ಬೇರೆಲ್ಲಾದರೂ ಹುಡುಕಿಕೊಳ್ಳಿರಿ ಎನ್ನಲಾಗುವುದು. ತರುವಾಯ ಅವರ ನಡುವೆ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಲಾಗುವುದು. ಅದರಲ್ಲಿ ಒಂದು ಬಾಗಿಲಿರುವುದು. ಆ ಬಾಗಿಲಿನ ಒಳಗೆ ಕರುಣೆಯೂ ಹೊರಗೆ ಯಾತನೆಯೂ ಇರುವುದು. ಯುನಾದೂನಹುಂ ಅಲಂ ನಕುಂ ಮಅಕುಂ ಕಾಲೂ ಬಲಾ ವಲಕಿನ್ನಕುಂ ಫತಂತುಂ ಅನ್ಫುಸಕುಂ ವತರಬ್ಬಸ್ತುಂ ವರ್ತಬ್ತುಂ وَغَرَّتْكُمُ الْأَمَانِيُّ حَتَّى جَاءَ أَمْرُ اللَّهِ وَغَرَّكُمْ بِاللَّهِ الْغَرُورُ. ಅವರು ಸತ್ಯವಿಶ್ವಾಸಿಗಳನ್ನು ಕೂಗಿ ಕರೆಯುತ್ತಾ, ನಾವು ನಿಮ್ಮ ಜೊತೆಗಿರಲಿಲ್ಲವೇ ಎಂದು ಕೇಳುವರು. ಆಗ ಸತ್ಯವಿಶ್ವಾಸಿಗಳು, ಹೌದು, ಆದರೆ ಸ್ವತಃ ನೀವೇ ನಿಮ್ಮನ್ನು ವಂಚನೆಗೆ ಸಿಲುಕಿಸಿಕೊಂಡಿರಿ, ಸಂದರ್ಭ ಸಾಧಕತನವನ್ನು ತೋರಿದಿರಿ, ಸಂಶಯಗ್ರಸ್ತರಾದಿರಿ ಮತ್ತು ಹುಸಿ ನಿರೀಕ್ಷೆಗಳು ನಿಮ್ಮನ್ನು ಮೋಸಗೊಳಿಸುತ್ತಿದ್ದವು. ಕೊನೆಗೆ ಅಲ್ಲಾಹನ ತೀರ್ಪು ಬಂದೇ ಬಿಟ್ಟಿತು ಮತ್ತು ಆ ಮಹಾವಂಚಕನು ಅರ್ಥಾತ್ ಶೈತಾನನು ಕೊನೆಯವರೆಗೂ ಅಲ್ಲಾಹನ ವಿಷಯದಲ್ಲಿ ನಿಮ್ಮನ್ನು ವಂಚಿಸುತ್ತಲೇ ಇದ್ದನು. مَأْوَاكُمُ النَّارُ هِيَ مَوْلَاكُمْ وَبِئْسَ الْمَصِيرُ. ಆದುದರಿಂದ ಇಂದು ನಿಮ್ಮಿಂದಾಗಲಿ ಸತ್ಯವನ್ನು ಬಹಿರಂಗವಾಗಿ ನಿಷೇಧಿಸಿದ್ದವರಿಂದಾಗಲಿ ಯಾವ ಪರಿಹಾರವನ್ನು ಸ್ವೀಕರಿಸಲಾಗದು. ನರಕವು ನಿಮ್ಮ ನಿವಾಸವಾಗಿದೆ, ಅದೇ ನಿಮ್ಮ ಮೇಲ್ವಿಚಾರಕ ಮತ್ತು ಇದು ಅತ್ಯಂತ ಕೆಟ್ಟಗತಿಯಾಗಿದೆ. ಅಲಂ ಯಅನಿ ಲಿಲ್ಲದೀನ ಆಮನು ಅನ್ ತಖ್ಶಅ ಕುಲೂಬುಹುಂ ಲಿಧಿಕ್ರಿಲ್ಲಾಹಿ ವಮಾ ನಜಲ ಮಿನಲ್ ಹಕ್ ವಲಾ ಯಕೂನು ಕಲ್ಲದೀನ ಊತುಲ್ ಕಿತಾಬ ಮಿನ್ ಕಬ್ಲು ಫತಾಲ ಅಲೈಹಿಮುಲ್ ಅಮದು ಫಕಸತ್ ಕುಲೂಬುಹುಂ ವಕಥೀರುಂ ಮಿನ್ಹುಂ ಫಾಸಿಕೂನ್. ಸತ್ಯವಿಶ್ವಾಸಿಗಳಿಗೆ ಅವರ ಹೃದಯವು ಅಲ್ಲಾಹನ ಸ್ಮರಣೆಯಿಂದ ಕರಗುವ ಹಾಗೂ ಅವನಿಂದ ಅವತೀರ್ಣಗೊಂಡ ಸತ್ಯದ ಮುಂದೆ ಬಾಗುವ ಕಾಲವಿನ್ನೂ ಬರಲಿಲ್ಲವೇ? ಮತ್ತು ಅವರು ಈ ಹಿಂದೆ ಗ್ರಂಥ ನೀಡಲ್ಪಟ್ಟವರಂತೆ ಆಗಬಾರದು.
ಗ್ರಂಥ ನೀಡಲ್ಪಟ್ಟು ಒಂದು ದೀರ್ಘಕಾಲ ಕಳೆದ ಬಳಿಕ ಅವರ ಹೃದಯಗಳು ಕಠಿಣವಾದವು, ಮತ್ತು ಇಂದು ಅವರಲ್ಲಿ ಹೆಚ್ಚಿನವರು ಕರ್ಮಭ್ರಷ್ಟರಾಗಿರುವರು. ಚೆನ್ನಾಗಿ ತಿಳಿದುಕೊಳ್ಳಿರಿ, ಅಲ್ಲಾಹನು ಭೂಮಿಯನ್ನು ಅದು ಸತ್ತ ಬಳಿಕ ಜೀವಂತಗೊಳಿಸುತ್ತಾನೆ. ನೀವು ವಿವೇಚಿಸಬಹುದೆಂದು ನಾವು ನಿಮಗೆ ನಿದರ್ಶನಗಳನ್ನು ಸುವ್ಯಕ್ತವಾಗಿ ತೋರಿಸಿಕೊಟ್ಟಿದ್ದೇವೆ. ಇನ್ನಲ್ ಮುಸ್ಸದ್ದಿಕೀನ ವಲ್ ಮುಸ್ಸದ್ದಿಕಾತಿ ವಅಕ್ರದುಲ್ಲಾಹ ಕರ್ದನ್ ಹಸನಾ ಯುದಾಅಫು ಲಹುಂ ವಲಹುಂ ಅಜ್ರುನ್ ಕರೀಂ. ಪುರುಷರಲ್ಲೂ ಸ್ತ್ರೀಯರಲ್ಲೂ ದಾನ ಧರ್ಮ ಮಾಡುವವರಿಗೆ ಮತ್ತು ಅಲ್ಲಾಹನಿಗೆ ಶ್ರೇಷ್ಠ ಸಾಲವನ್ನು ನೀಡಿದವರಿಗೆ ಖಂಡಿತವಾಗಿಯೂ ಎಷ್ಟೋ ಪಟ್ಟು ವರ್ಧಿಸಿಕೊಡಲಾಗುವುದು, ಅವರಿಗೆ ಅತ್ಯುತ್ತಮ ಪ್ರತಿಫಲವಿದೆ. والذين آمنوا بالله ورسله أولئك هم الصديقون والشهداء عند ربهم لهم أجرهم ونورهم والذين كفروا وكذبوا بآياتنا أولئك أصحاب الجحيم. اللهم ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದವರೇ, ತಮ್ಮ ಪ್ರಭುವಿನ ಬಳಿ ಸತ್ಯಸಂಧರು ಮತ್ತು ಹುತಾತ್ಮರು ಆಗಿರುತ್ತಾರೆ. ಅವರಿಗೆ ಅವರ ಸತ್ಫಲವೂ ಅವರ ಪ್ರಕಾಶವೂ ಇದೆ. ಸತ್ಯಧಿಕಾರಿಗಳು ಮತ್ತು ನಮ್ಮ ಸೂಕ್ತಗಳನ್ನು ತಿರಸ್ಕರಿಸಿದವರು ನರಕದವರಾಗಿದ್ದಾರೆ. وتفاخر بينكم وتكاثر في الأموال والأولاد كمثل غيث أعجب الكفار نباته ثم يهيج فتراه مصفرا ثم يكون حطاما وفي الآخرة عذاب شديد ومغفرة من الله ورضوان وما الحياة الدنيا إلا متاع الغرور. ಚೆನ್ನಾಗಿ ತಿಳಿದುಕೊಳ್ಳಿರಿ, ಈ ಲೌಕಿಕ ಜೀವನವು ಕೇವಲ ಒಂದು ಆಟ, ವಿನೋದ, ತೋರಿಕೆಯ ವೈಭವ, ಪರಸ್ಪರರ ಮೇಲೆ ಹಿರಿಮೆ ಸಾಧಿಸುವ ಪ್ರಯತ್ನ ಮತ್ತು ಸಂಪತ್ತು ಹಾಗೂ ಸಂತಾನದ ವಿಷಯದಲ್ಲಿ ಪರಸ್ಪರರನ್ನು ಮೀರಿ ಹೋಗುವ ಪೈಪೋಟಿ ಮಾತ್ರವಲ್ಲದೆ ಇನ್ನೇನೂ ಅಲ್ಲ. ಇದರ ಉಪಮೆ ಹೀಗಿದೆ: ಒಂದು ಮಳೆ ಬಂದೊಡನೆ ಅದರಿಂದಾಗಿ ಹುಟ್ಟುವ ಸಸ್ಯಗಳನ್ನು ಕಂಡು ಕೃಷಿಕರು ಸಂತೋಷಗೊಂಡರು. ತರುವಾಯ ಅದೇ ಬೆಳೆಯು ಬಲಿತಾಗ ಅದು ಹಳದಿಯಾಗಿ ಬಿಟ್ಟದ್ದನ್ನು ನೀವು ಕಾಣುತ್ತೀರಿ. ಅನಂತರ ಅದು ಹೊಟ್ಟಾಗಿ ಬಿಡುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಪರಲೋಕವು ಕಠಿಣ ಯಾತನೆ ಇರುವ ಮತ್ತು ಅಲ್ಲಾಹನ ಕ್ಷಮೆ ಹಾಗೂ ಸಂಪ್ರೀತಿ ಇರುವ ಸ್ಥಳವಾಗಿದೆ. ಲೌಕಿಕ ಜೀವನವು ಒಂದು ವಂಚನೆಯ ಸಾಧನವಲ್ಲದೆ ಮತ್ತೇನೂ ಅಲ್ಲ. ಸಾಬಿಕು ಇಲಾ ಮಗ್ಫಿರತಿನ್ ಮಿರ್ ರಬ್ಬಿಕುಂ ವಜನ್ನತಿನ್ ಅರ್ಧುಹಾ ಕಅರ್ಧಿಸ್ ಸಮಾಇ ವಲ್ ಅರ್ಧ್ ಉಇದ್ದತ್ ಲಿಲ್ಲದೀನ ಆಮನು ಬಿಲ್ಲಾಹಿ ವರುಸುಲಿಹಿ ذلك فضل الله يؤتيه من يشاء والله ذو الفضل العظيم. ಧಾವಿಸಿರಿ, ಮತ್ತು ನಿಮ್ಮ ಪ್ರಭುವಿನ ಕ್ಷಮೆ ಹಾಗೂ ಭೂಮಿ ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ಧಾವಿಸುವಲ್ಲಿ ಪರಸ್ಪರ ಸ್ಪರ್ಧಿಸಿರಿ. ಅದನ್ನು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದವರಿಗಾಗಿ ಸಿದ್ಧಗೊಳಿಸಲಾಗಿದೆ. ಇದು ಅಲ್ಲಾಹನ ಅನುಗ್ರಹ. ಅವನಿದನ್ನು ತಾನಿಚ್ಛಿಸಿದವರಿಗೆ ನೀಡುತ್ತಾನೆ, ಮತ್ತು ಅಲ್ಲಾಹು ಮಹಾ ಅನುಗ್ರಹಶಾಲಿಯಾಗಿದ್ದಾನೆ. ಮಾ ಅಸಾಬ ಮಿನ್ ಮುಸೀಬತಿನ್ ಫಿಲ್ ಅರ್ಧ್ ವಲಾ ಫೀ ಅನ್ಫುಸಿಕುಮ್ ಇಲ್ಲಾ ಫೀ ಕಿತಾಬಿನ್ ಮಿನ್ ಕಬ್ಲ್ ಅನ್ ನಬ್ರಅಹಾ ಇನ್ನ ಧಾಲಿಕ ಅಲಲ್ಲಾಹಿ ಯಸೀರ್. ಭೂಮಿಯ ಮೇಲೆ ಅಥವಾ ನಿಮ್ಮ ಮೇಲೆ ಎರಗುವ ಯಾವ ಸಂಕಷ್ಟವೂ ನಾವು ಅದನ್ನು ಸೃಷ್ಟಿಸುವುದಕ್ಕೆ ಮುಂಚೆ ಒಂದು ಗ್ರಂಥದಲ್ಲಿ ಅರ್ಥಾತ್ ವಿಧಿ ಲಿಖಿತದಲ್ಲಿ ಬರೆದಿಟ್ಟುಕೊಳ್ಳದೇ ಇಲ್ಲ.
ಖಂಡಿತವಾಗಿಯೂ ಹೀಗೆ ಮಾಡುವುದು ಅಲ್ಲಾಹನಿಗೆ ಅತ್ಯಂತ ಸುಲಭ ಕಾರ್ಯವಾಗಿದೆ. ಹೀಗೇಕೆಂದರೆ ನಿಮಗುಂಟಾಗುವ ಯಾವುದೇ ನಷ್ಟಕ್ಕಾಗಿ ನೀವು ಖೇದಿಸಬಾರದು, ಮತ್ತು ಅಲ್ಲಾಹನು ನಿಮಗೆ ಏನನ್ನು ದಯಪಾಲಿಸಿರುವನೋ ಅದರ ಬಗ್ಗೆ ಹಿಗ್ಗಬಾರದು. ಅಲ್ಲಾಹನು ಆತ್ಮ ಪ್ರಶಂಸಕರನ್ನು ಮತ್ತು ದುರಭಿಮಾನಿಗಳನ್ನು ಮೆಚ್ಚುವುದಿಲ್ಲ. ಅಲ್ಲದೀನ ಯಬ್ಖಲೂನ ವಯಮುರೂನ ಅನ್ನಾಸ ಬಿಲ್ ಬುಖ್ಲ್ ವಮನ್ ಯತವಲ್ಲ ಫಇನ್ನಲ್ಲಾಹ ಹುವಲ್ ಗನಿಯುಲ್ ಹಮೀದ್. ಅವರು ಸ್ವತಃ ಜಿಪುಣತೆ ತೋರುತ್ತಾರೆ ಮತ್ತು ಇತರರನ್ನು ಜಿಪುಣತೆಗೆ ಪ್ರೇರೇಪಿಸುತ್ತಾರೆ. ಇನ್ನು ಯಾರಾದರೂ ವಿಮುಖರಾಗುತ್ತಾರಾದರೆ ಅಲ್ಲಾಹನು ನಿರಪೇಕ್ಷನೂ ಸ್ತುತ್ಯರ್ಹನೂ ಆಗಿರುತ್ತಾನೆ. ಲಕದ್ ಅರ್ಸಲ್ನಾ ರುಸುಲನಾ ಬಿಲ್ ಬಯಿನಾತಿ ವಅನ್ಜಲ್ನಾ ಮಅಹುಮುಲ್ ಕಿತಾಬ ವಲ್ ಮೀಸಾನ ಲಿಯಕೂಮನ್ ನಾಸ್ ಬಿಲ್ ಖಿಸ್ತ್ وَأَنزَلْنَا الْحَدِيدَ فِيهِ بَأْسٌ شَدِيدٌ وَمَنَافِعُ لِلنَّاسِ وَلِيَعْلَمَ اللَّهُ مَن يَنصُرُهُ وَرُسُلَهُ بِالْغَيْبِ إِنَّ اللَّهَ قَوِيٌّ عَزِيزٌ. ನಾವು ನಮ್ಮ ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನಗಳು ಮತ್ತು ಸನ್ಮಾರ್ಗದರ್ಶನದೊಂದಿಗೆ ಕಳುಹಿಸಿದೆವು. ಜನರು ನ್ಯಾಯದಲ್ಲಿ ಸ್ಥಿರವಾಗಿ ನಿಲ್ಲಲೆಂದು ಅವರ ಜೊತೆ ಗ್ರಂಥ ಮತ್ತು ತಕ್ಕಡಿಯನ್ನು ಅವತೀರ್ಣಗೊಳಿಸಿದೆವು, ಮತ್ತು ನಾವು ಕಬ್ಬಿಣವನ್ನು ಅವತೀರ್ಣಗೊಳಿಸಿದೆವು. ಅದರಲ್ಲಿ ಭಾರೀ ಶಕ್ತಿಯಿದೆ ಮತ್ತು ಜನರಿಗೆ ಪ್ರಯೋಜನಗಳಿವೆ. ಯಾರು ಅಲ್ಲಾಹನನ್ನು ಕಾಣದೆಯೇ ಅವನಿಗೆ ಹಾಗೂ ಅವನ ಸಂದೇಶವಾಹಕರಿಗೆ ನೆರವಾಗುತ್ತಾರೆಂಬುದನ್ನು ಅಲ್ಲಾಹನು ತಿಳಿಯುವಂತಾಗಲು ಹೀಗೆ ಮಾಡಲಾಗಿದೆ. ಖಂಡಿತವಾಗಿಯೂ ಅಲ್ಲಾಹನು ಅತ್ಯಂತ ಬಲಿಷ್ಠನೂ ಅಜೇಯನೂ ಆಗಿರುತ್ತಾನೆ. ವಲಕದ್ ಅರ್ಸಲ್ನಾ ನೂಹಂ ವಇಬ್ರಾಹೀಮ ವಜಅಲ್ನಾ ಫೀ ದುರ್ರಿಯ್ಯತಿಹಿಮನ್ ನುಬುವತ ವಲ್ ಕಿತಾಬ ಫಮಿನ್ಹುಂ ಮುಹ್ತದಿನ್ ವಕಥೀರುಂ ಮಿನ್ಹುಂ ಫಾಸಿಕೂನ್. ನಾವು ನೂಹರನ್ನು ಇಬ್ರಾಹಿಮರನ್ನು ರವಾನಿಸಿದೆವು, ಮತ್ತು ಅವರಿಬ್ಬರ ಸಂತತಿಯಲ್ಲಿ ಪ್ರವಾದಿತ್ವವನ್ನು ಗ್ರಂಥವನ್ನು ಇರಿಸಿದೆವು. ತರುವಾಯ ಅವರ ಸಂತತಿಯಲ್ಲಿ ಕೆಲವರು ಸನ್ಮಾರ್ಗ ಸ್ವೀಕಾರ ಮಾಡಿದರೆ ಹೆಚ್ಚಿನವರು ಕರ್ಮ ಭ್ರಷ್ಟರಾದರು. وآتيناه الإنجيل وجعلنا في قلوب الذين اتبعوه رأفة ورحمة ورهبانية ابتدعوها ما كتبناها عليهم إلا ابتغاء رضوان الله فما رعوها حق رعايتها فَآتَيْنَا الَّذِينَ آمَنُوا مِنْهُمْ أَجْرَهُمْ وَكَثِيرٌ مِنْهُمْ فَاسِقُونَ. ಅವರ ಬಳಿಕ ನಾವು ಒಬ್ಬರ ನಂತರ ಒಬ್ಬರಂತೆ ಸಂದೇಶವಾಹಕರನ್ನು ಕಳುಹಿಸಿದೆವು, ಮತ್ತು ಅವರೆಲ್ಲರ ಬಳಿಕ ಮರ್ಯಮರ ಪುತ್ರ ಈಸಾರನ್ನು ಕಳುಹಿಸಿದೆವು. ಅವರಿಗೆ ಇಂಜೀಲನ್ನು ದಯಪಾಲಿಸಿದೆವು. ಅವರ ಅನುಯಾಯಿಗಳ ಹೃದಯಗಳಲ್ಲಿ ನಾವು ಅನುಕಂಪ ಮತ್ತು ಕರುಣೆಯನ್ನಿಟ್ಟೆವು, ಮತ್ತು ಸನ್ಯಾಸವನ್ನು ಅವರು ತಾವೇ ಆವಿಷ್ಕರಿಸಿಕೊಂಡರು. ನಾವು ಅದನ್ನು ಅವರ ಮೇಲೆ ಕಡ್ಡಾಯಗೊಳಿಸಿರಲಿಲ್ಲ, ಆದರೆ ಅಲ್ಲಾಹನ ಸಂಪ್ರೀತಿಯ ಅಭಿಲಾಷೆಯಿಂದ ಸ್ವತಃ ಅವರೇ ಈ ನವೀನಾಚಾರವನ್ನು ಆರಂಭಿಸಿಕೊಂಡರು. ಆದರೆ ಅವರು ಅದನ್ನು ಪಾಲಿಸಬೇಕಾದ ರೀತಿಯಲ್ಲಿ ಪಾಲಿಸಲಿಲ್ಲ. ಅವರ ಪೈಕಿ ಸತ್ಯವನ್ನು ಸ್ವೀಕರಿಸಿದವರಿಗೆ ನಾವು ಅವರ ಸತ್ಫಲವನ್ನು ದಯಪಾಲಿಸಿದೆವು, ಆದರೆ ಅವರಲ್ಲಿ ಹೆಚ್ಚಿನವರು ಕರ್ಮಭ್ರಷ್ಟರಾಗಿರುತ್ತಾರೆ. ಯಾ ಅಯ್ಯುಹಲ್ಲದೀನ ಆಮನು ಇತ್ತಕುಲ್ಲಾಹ ವಆಮಿನು ಬಿರಸೂಲಿಹಿ ಯುಅತಿಕುಂ ಕಿಫ್ಲೈನಿ ಮಿರ್ ರಹ್ಮತಿಹಿ ವಯಜಅಲ್ ಲಕುಂ ನೂರನ್ ತಮ್ಶೂನ ಬಿಹಿ ವಯಗ್ಫಿರ್ ಲಕುಂ ವಲ್ಲಾಹು ಗಫೂರುರ್ ರಹೀಮ್. ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ, ಮತ್ತು ಅವನ ಸಂದೇಶವಾಹಕ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲಿಹಿ ವಸಲ್ಲಮರ ಮೇಲೆ ವಿಶ್ವಾಸವಿರಿಸಿರಿ. ಅಲ್ಲಾಹನು ನಿಮಗೆ ತನ್ನ ಕೃಪೆಯ ಇಮ್ಮಡಿ ನೀಡುವನು, ಮತ್ತು ನಿಮಗೆ ಪ್ರಕಾಶವನ್ನು ಪ್ರದಾನ ಮಾಡುವನು. ನೀವು ಅದರ ಬೆಳಕಲ್ಲಿ ನಡೆಯುವಿರಿ, ಮತ್ತು ಅವನು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು.
ಅಲ್ಲಾಹನು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಅಲ್ಲಾಹನ ಅನುಗ್ರಹದ ಮೇಲೆ ಗ್ರಂಥದವರಿಗೆ ಯಾವ ನಿಯಂತ್ರಣವೂ ಇಲ್ಲ ಎಂಬುದು ಮತ್ತು ಅಲ್ಲಾಹನ ಅನುಗ್ರಹವು ಅವನ ಸ್ವಹಸ್ತದಲ್ಲೇ ಇದ್ದು ಅದನ್ನು ಅವನು ತಾನಿಚ್ಛಿಸಿದವರಿಗೆ ನೀಡುತ್ತಾನೆಂಬುದು ಗ್ರಂಥದವರಿಗೆ ತಿಳಿಯುವಂತಾಗಲು ನೀವು ಈ ಮಾರ್ಗವನ್ನು ಅನುಸರಿಸಬೇಕು. ಅಲ್ಲಾಹನು ಮಹಾ ಅನುಗ್ರಹಶಾಲಿಯಾಗಿದ್ದಾನೆ.